ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗುತ್ತೆ. ಎರಡನೇ ಹಂತದ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಶುರುವಾಗುತ್ತೆ. April 12 to 19 ನಾಮಪತ್ರ ಸಲ್ಲಿಕೆಗೆ ಅವಕಾಶ ಮಾಡಿಕೊಡಲಾಗಿದೆ. ನೋಡಿ, ಮೊದಲ ಹಂತದ್ದೆಲ್ಲ ಭರಾಟೆ ಮುಗಿದಿದೆ, ಈಗ ಎಲೆಕ್ಷನ್ ಮಾತ್ರ ಬಾಕಿ. ಈಗ ಎರಡನೇ ಹಂತದ್ದು ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದಂತ ಅಂದ್ಕೊಳ್ಳೋಣ ನಾವು. ಆ ಭಾಗದ 14 ಕ್ಷೇತ್ರಗಳ ಚುನಾವಣೆ ನೋಡಿ, ಈಗ ಮೊದಲ ದಿನವೇ ನಾಮಪತ್ರ ಸಲ್ಲಿಸ್ತಾರಂತೆ. ಕೆಎಸ್ ಈಶ್ವರಪ್ಪ ಇಂದು ಬಿಜೆಪಿ ಬಂಡಾಯ ಅಭ್ಯರ್ಥಿ. ಈಶ್ವರಪ್ಪ ನಾಮಿನೇಷನ್ ಫೈಲ್ ಮಾಡ್ತಾರೆ. ಶಿವಮೊಗ್ಗ ಕ್ಷೇತ್ರದಿಂದ ಪಕ್ಷೇತರ ಸ್ಪರ್ಧೆ ಮಾಡ್ತಾರೆ. ಕೆಎಸ್ಸಿ 10,000 ಜನರೊಂದಿಗೆ ರ್ಯಾಲಿ ನಡೆಸಿ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ. ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಈ ರ್ಯಾಲಿ ಸಾಗುತ್ತೆ. ಬಿಜೆಪಿ ವಿರುದ್ಧ ತೊಡೆ ತಟ್ಟಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ. ರಾಘವೇಂದ್ರ ವಿರುದ್ಧ ಕಣಕ್ಕಿಳಿದಿದ್ದಾರೆ. ಆ ಬ್ರಹ್ಮ ಬಂದರೂ ಕೂಡ ನನ್ನ ನಿರ್ಧಾರ ಬದಲಾಗಲ್ಲ, ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡಲ್ಲ ಅಂತ ಹೇಳಿದ್ದಾರೆ. ಯಾರ ಮಾತಿಗೂ ಜಗ್ಲಿಲ್ಲ ಬಗ್ಲಿಲ್ಲ. ಹೈಕಮಾಂಡ್ ಕರೆ ಮಾಡಿದರೂ ಕೂಡ ಹೋದರು ಡೆಲ್ಲಿಗೆ, ಆದರೆ ಅಮಿತ್ ಶಾ ಅವ್ರು ಮೀಟ್ ಹಾಕಾಗಲಿಲ್ಲ, ವಾಪಸ್ ಬಂದರು. ಈಗ ಈಶ್ವರಪ್ಪನವರು ಬಂಡಾಯವಾಗಿ ಸ್ಪರ್ಧೆ ಮಾಡೋದು ಖಚಿತ. ಇವತ್ತೇ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ. 10,000 ಜನರೊಂದಿಗೆ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ಈಶ್ವರಪ್ಪ. ಈಗ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರಗೆ ಅಡ್ಡಗಾಲಾಗಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಪ್ರಚಾರವನ್ನು ಮಾಡ್ತಿದ್ದಾರೆ ಈಶ್ವರಪ್ಪನವರು. ನಿರಂತರವಾಗಿ BSY ಆ್ಯಂಡ್ ಫ್ಯಾಮಿಲಿ ವಿರುದ್ಧ ಗುಟ್ರು ಹಾಕ್ತಾ, ಅಬ್ಬರಿಸ್ತಾ, ವಾಗ್ದಾಳಿಗಳನ್ನು ಆರೋಪಗಳನ್ನು ಮಾಡ್ತಾ ಮತಯಾಚನೆ ಮಾಡ್ತಿದ್ದಾರೆ. ನಾನು ಸೋಲ್ತೀನೋ ಗೆಲ್ತೀನೋ ಗೊತ್ತಿಲ್ಲ, ಆದರೆ ರಾಘವೇಂದ್ರ ಮಾತ್ರ ಗೆಲ್ಲಬಾರ್ದು, ಅದೇ ಈಶ್ವರಪ್ಪನವರ ಮುಂದಿರುವಂತಹ ಟಾರ್ಗೆಟ್. ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ನಮ್ಮ ನಾಮಪತ್ರ ಸಲ್ಲಿಕೆ, ಬೆಳಿಗ್ಗೆ ಗಣಪತಿ ಪೂಜೆ ಮಾಡಿ ಅಲ್ಲಿಂದ ಗಾಂಧಿ ಬಜಾರು ನೆಹರು ರಸ್ತೆ ಮುಖಾಂತರ ಹೋಗ್ತೀವಿ. ಗೋಪಿ ಸರ್ಕಲ್ಲಿ ಇದು ಅಂತ್ಯ ಆಗುತ್ತೆ. ಎಲ್ಲ ಜನ ಬರ್ತಾರೆ, ಎಲ್ಲರೂ ಜನರೇ, ಕಾರ್ಯಕರ್ತರೇ, ಸಾಮಾನ್ಯ ಜನರೇ ನನಗೆ ಸ್ಟಾರ್ ಪ್ರಚಾರಕರು ಇರಲೇನು ಪ್ರಶ್ನೆ ಇಲ್ಲ. ಬಹಳ ನ್ಯಾಷನಲ್ ಲೆವೆಲಲ್ಲಿ ರಾಜ್ಯ ಮಟ್ಟದಲ್ಲಿ ಬರೋಕ್ಕಾಗಲ್ಲ, ಆದರೂ ಗೂಳಿಹಟ್ಟಿ ಶೇಖರ್ ಬಂದಿದ್ದಾರೆ, ಎನ್ ಜಿ ರಪ್ಪ ಅಂತ ಹೇಳಿಕೊಂಡು ಮಡಿವಾಳ ಸಮಾಜದ ರಾಜ್ಯ ಅಧ್ಯಕ್ಷರು ಅವರು ಬಂದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಇನ್ನೂ ಅನೇಕರು ಬರೋರಿದ್ದಾರೆ. ಯಾರ್ಯಾರು ಬರ್ತಾರೋ ಅವರೇ ಸ್ವಯಂ ಸ್ಫೂರ್ತಿಯಿಂದ ಬಂದಿರೋರು, ನಾನು ಯಾರಿಗೂ ಕರೆಯೋಕ್ಕೆ ಹೋಗಿಲ್ಲ. ಇಲ್ಲ, ಒಬ್ಬ ಹಿಂದುತ್ವವಾದಿ ಇದ್ದಾರೆ, ಪಕ್ಷನಿಷ್ಠರು ಇದ್ದಾರೆ, ಇವ್ರು ನಾವು ಗೆಲ್ಲಿಸ್ಲೇಬೇಕು ಅಂತ ಅಂದ್ಕೊಂಡು ಗೂಳಿಹಟ್ಟಿ ಶೇಖರ್ ಮತ್ತು ಎನ್ ಜಿ ರಪ್ಪನವರಲ್ಲಿ ಬಂದಿದ್ದಾರೆ ಹೊರಗಡೆಯಿಂದ. ಅವ್ರು ರಾಜ್ಯದ ಅಧ್ಯಕ್ಷರು ಮಡಿವಾಳ ಸಮಾಜಕ್ಕೆ ಗೂಳಿಹಟ್ಟಿ ಶೇಖರ್ ಬಗ್ಗೆ ನಿಮಗೆ ಗೊತ್ತಿದೆ, ಹಿಂದಿನ ಮಂತ್ರಿಗಳು ಕೂಡ ಆಗಿದ್ದಾರೆ, ಭೋವಿ ಸಮಾಜದ ಪ್ರಮುಖರು. ಭೋವಿ ಸಮಾಜ ಪ್ರಮುಖರಾದರೂ ಕೂಡ ಅವರು ಎಲ್ಲ ಸಮಾಜದವರು ಕೂಡ ಬೆಂಬಲ ತಗೊಂಡಿರೋಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಇಂಥವರೆಲ್ಲ ನನ್ನ ಜೊತೆ ಬರ್ತಾರೆ, ನನಗೆ ತುಂಬ ಸಂತೋಷ. ಇದು 10 ಗಂಟೆಗೆ ಮಾಡಿ ಅವರು ಅಸಮಾಧಾನ ವ್ಯಕ್ತಪಡ್ತೀನಿ. ನಾನೇ ಹೇಳಿದ್ದೀನಿ, ನಾನು ಹೇಳಿಲ್ಲ, CT ರವಿ ಕೊಟ್ಟಿಲ್ಲ ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಕೊಟ್ಟಿಲ್ಲ ಯಾಕೆ? ಬಸವನಗೌಡ ಪಾಟೀಲ್ ಮೂಲೆ ತಳ್ಳಿರೋದು ಯಾಕೆ? ಅನಂತಕುಮಾರ್ ಹೆಗಡೆ ಯಾಕೆ ಕೊಟ್ಟಿಲ್ಲ? ನಾನು ಕೇಳ್ತಾ ಇದ್ದೀನಿ. ಅವರ ಅಸಮಾಧಾನ ವ್ಯಕ್ತಪಡಿಸಿರೋದು ಎಲ್ಲಿ ವ್ಯಕ್ತಪಡಿಸಿದ್ರೆ ಏನು ಹೇಗೆ ಅಂತ ಆಮೇಲೆ ಹೇಳ್ತೀನಿ. ನಾನು ಅವ್ರ MLA ಚುನಾವಣೆ ಸೋಲಿಸಿದ್ದಾರೋ, ಇದೆಲ್ಲ ಅಂಶಗಳು ಕೂಡ ಎಲ್ಲ ಬಹಿರಂಗ ಆಗುತ್ತೆ. ದಿನ ಬೇಕು, ಸಮಯ ಬೇಕು ಅದಕ್ಕೆ. ಅಲ್ಲ, ಅಸಮಾಧಾನ ಸರಿ ಹೋಗುತ್ತೆ ಬಿಡುತ್ತೆ ಅನ್ನೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಿಮ್ಮ ಚುನಾವಣೆ ಕಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗೆಲ್ಲೋ ತನಕೂ ಇದು ಗೆದ್ದ ನಂತರ ಗೊತ್ತಾಗುತ್ತೆ ಅವ್ರಿಗೂ ಕೂಡ. ನನಗೆ ಅಸಮಾಧಾನ ಯಾಕೆ ಅನ್ನೋದು ಯಾವಾಗ 10 ಸರಿ ಹೇಳಿದ್ರೆ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಅವರೆಲ್ಲರಿಗೂ ಆಸೆ ಏನು, ಅವರ ನೋವಿನ ಸ್ಪಂದಿಸ್ತಾ ಇದ್ದೀನಿ, ಅದೆಲ್ಲ ಅವ್ರಿಗೆ ಸಮಾಧಾನ. ಬಹಿರಂಗವಾಗಿ ಅವ್ರು ಹೇಳದೇ ಇರ್ಬೋದು. ಈಗ CT ರವಿ ಆಗಲಿ, ಪ್ರತಾಪ್ ಸಿಂಹ ಆಗಲಿ, ನೇ ಬಹಿರಂಗವಾಗೇ ಹೇಳಿದರು. ಈ ಇಬ್ಬರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಜೊತೆಗೆ ಚುನಾವಣಾ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಹೇಳಿದ್ರೋ ಇಲ್ಲೋ? ಇದು ಅಸಮಾಧಾನ ಅಂತ ಕರಿತೀರೋ ಏನಂತ ಕರಿತೀರಿ? ಕೈ ಜೋಡಿಸೋದಕ್ಕೆ ಅವರು ಒಂದು ಪೊಲಿಟಿಕಲ್, ನಾನು ಧೈರ್ಯ ಮಾಡಿ ನುಗ್ಗಿದ್ದೇನೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಆಗ್ತಾರೆ ಅಂತ, ಇದನ್ನು ಶುದ್ಧೀಕರಣ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಹೊರಗಡೆ ಬಂದು ನಾನು ಹೋರಾಟ ಮಾಡ್ತಿದ್ದೇನೆ. ಅವ್ರು ಒಳಗಡೆ ಇದ್ದು ಮತ್ತಷ್ಟು ಮಾಹಿತಿ ನವೀನ್ ಇರ್ತಾರೆ. ನವೀನ್, ಈಶ್ವರಪ್ಪನವ್ರು ನೋಡ್ತಾ ಇದ್ದೀವಿ, ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಅವರ ಮನವೊಲಿಸುವಂಥ ಎಲ್ಲ ಪ್ರಯತ್ನಗಳು ವಿಫಲವಾಗಿದ್ದಾವೆ, ಅದಕ್ಕೆ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನಿಸ್ತಾ ಇದೆ. ಇವತ್ತಿನ ಶಕ್ತಿ ಪ್ರದರ್ಶನ ಹೇಗಿರುತ್ತೆ? BJP ಅಭ್ಯರ್ಥಿ ರಾಘವೇಂದ್ರಗೆ ಹೇಗೆ ಈಶ್ವರಪ್ಪನವರು ಮುಳುವಾಗಬಹುದು?
ಹೌದು ಪ್ರಭು, ಪ್ರಮುಖವಾಗಿ ಈಗಾಗಲೇ ತಮ್ಮ ಪುತ್ರನಿಗೆ ಹಾವೇರಿ ಟಿಕೆಟ್ ಮಿಸ್ ಆದ ದಿನದಿಂದಲೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಸ್ಪರ್ಧೆಯನ್ನ ಈಶ್ವರಪ್ಪ ಘೋಷಣೆಯನ್ನ ಮಾಡಿದ್ರು. ಅದರ ಪ್ರಮುಖವಾಗಿ ಇಂದಿನಿಂದ ಅಧಿಕೃತವಾಗಿ ಅವರು ಅಖಾಡಕ್ಕೆ ಇಳಿಯುವಂಥದ್ದು, ಅಂದ್ರೆ ರಾಜ್ಯದಲ್ಲಿ ನಡೆಯುವಂತಹ ಎರಡನೇ ಹಂತದ ಚುನಾವಣೆಯಲ್ಲಿ ಪ್ರಮುಖವಾಗಿ ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. 12ರಿಂದ 19 ರಿಂದ 19 ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಮುಂಚಿತವಾಗಿಯೇ ಇವತ್ತು ಅಧಿಕೃತವಾಗಿ ಈಶ್ವರಪ್ಪನವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇರುವಂತದ್ದು. ಇಂದು ಬೆಳಗ್ಗೆ 10 ಗಂಟೆಗೆ ಶಿವಮೊಗ್ಗದ ಗಾಂಧಿ ಬಜಾರ್ನ ರಾಮಾಯಣ ಶೆಟ್ಟಿ ಪಾರ್ಕ್ ನಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಮೆರವಣಿಗೆ, ಅದರಲ್ಲೂ ಕೂಡ ಒಂದು ಆ ಒಂದು ರಾಮಾಯಣ ಶೆಟ್ಟಿ ಪಾರ್ಕ್ ನಿಂದ ಗೋಪಿ ವೃತ್ತದವರೆಗೆ ಒಂದು ಬೃಹತ್ ರ್ಯಾಲಿಯಲ್ಲಿ ಬಂದು ಆ ನಂತರದಲ್ಲಿ ತಮ್ಮ ಅತ್ಯಾಪ್ತರೊಂದಿಗೆ ಹೋಗಿ ಜಿಲ್ಲಾಧಿಕಾರಿಗಳು ಒಂದು ಚುನಾವಣಾಧಿಕಾರಿಗೆ ಪ್ರಮುಖವಾಗಿ ಅಲ್ಲೊಂದು ನಾಮಪತ್ರ ಸಲ್ಲಿಕೆಯನ್ನು ಕೂಡ ಮಾಡುವಂಥದ್ದು. ಆ ನಂತರದಲ್ಲಿ ಒಂದು ಸಭೆಯಲ್ಲಿ ಕೂಡ ಈಶ್ವರಪ್ಪನವರು ಭಾಗಿಯಾಗುವಂಥದ್ದು. ಪ್ರಮುಖವಾಗಿ ಇವತ್ತು ಈಗಾಗಲೇ ಈಶ್ವರಪ್ಪನವರು ಹಿಂದಿನಿಂದ ಕೂಡ ಯಡಿಯೂರಪ್ಪನವರು ಇರ್ಬೋದು, ಯಡಿಯೂರಪ್ಪನವರ ಪುತ್ರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಮಾಡೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅವರನ್ನ ಮಾತುಕತೆ ಮಾಡೋ ಕೆಲಸವನ್ನ ರಾಜ್ಯ ನಾಯಕರು ಇರ್ಬೋದು, ಕೇಂದ್ರ ನಾಯಕರು ಎಲ್ಲರೂ ಕೂಡ ಮಾತುಕತೆ ಪ್ರಯತ್ನವನ್ನ ಮಾಡಿದ್ರು ಕೂಡ ಮಾತುಕತೆ ಎಲ್ಲವೂ ಕೂಡ ವಿಫಲ ಆಗಿರುವಂಥದ್ದು. ಅದರ ಮುಗಿದ ಅಧ್ಯಾಯದ ಕಾರಣಕ್ಕಾಗಿ ಇವತ್ತು ಈಶ್ವರಪ್ಪನವರು ಆಕಾಡಕ್ಕೆ ಧುಮುಕ್ತಾ ಇರುವಂಥದ್ದು. ಆ ಮೂಲಕ ಅಂದ್ರೆ ಒಂದು ಕಡೆ ಈಶ್ವರಪ್ಪನವರ ಪ್ರಮುಖ ಗುರಿ ಇರುವಂಥದ್ದು ಯಡಿಯೂರಪ್ಪನವರ ಪುತ್ರನನ್ನ ಸೋಲಿಸಬೇಕು, ಅಂದ್ರೆ ತಾವು ಗೆಲ್ಲೋದಕ್ಕಿಂತ ಮುಖ್ಯವಾಗಿ ಅವರು ಈಶ್ವರ ಯಡಿಯೂರಪ್ಪನವರ ಪುತ್ರನ ಸೋಲಿಸಬೇಕು ಅನ್ನೋ ಜಿದ್ದಿನಿಂದ ಇವತ್ತು ಕಣಕ್ಕೆ ಇಳಿತಾ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿರ್ಬೋದು, ಶಿಕಾರಿಪುರ ಕ್ಷೇತ್ರದಲ್ಲಿರ್ಬೋದು, ಎಲ್ಲಾ ಕಡೆಗಳು ಕೂಡ ನಿರಂತರವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಿಂದುತ್ವದ ಹೆಸರಿನಲ್ಲಿ ಅವರು ಓಡಾಟವನ್ನ ಮಾಡ್ತಿರೋ ಕಣಕ್ಕಾಗಿ ರಾಘವೇಂದ್ರ ಅವರಿಗೆ ಒಂದಷ್ಟು ಮೈನಸ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಈಶ್ವರಪ್ಪನವರಿಗೆ ಯಾವಾಗ್ಲೂ ಅಂದ್ರೆ ಲೋಕಸಭಾ ಅಭ್ಯರ್ಥಿಗೆ ಬಿಜೆಪಿಗೆ ಲೀಡ್ ಕೊಡೋ ಕೆಲಸವನ್ನ ಶಿವಮೊಗ್ಗ ನಗರದಲ್ಲಿ ಕೂಡ ಮಾಡಲಾಗ್ತಿತ್ತು. ಆದ್ರೆ ಇದೀಗ ಈಶ್ವರಪ್ಪನವರ ಸ್ಪರ್ಧೆಯಿಂದ ಆ ಒಂದು ಲೀಡ್ ಕೂಡ ಕೊರತೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ಶಿಕಾರಿಪುರ ಭಾಗದಲ್ಲಿ ಒಂದಷ್ಟು ಕುರುಬ ಸಮುದಾಯದ ಮತಗಳು ಕೂಡ ಇರುವಂತದ್ದು ಜಾಸ್ತಿಯಾಗಿ. ಆ ನಿಟ್ಟಿನಲ್ಲಿ ಒಂದು ವೇಳೆ ಈಶ್ವರಪ್ಪನವರ ಪರವಾಗಿ ಕುರುಬ ಸಮುದಾಯ ನಿಂತಿದ್ದೆ ಆದಲ್ಲಿ ಅಲ್ಲೂ ಕೂಡ ಶಿಕಾರಿಪುರದಲ್ಲಿ ಕೂಡ ಒಂದಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದೇ ರೀತಿಯಲ್ಲಿ ಶಿವಮೊಗ್ಗದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಆಪ್ತಿಗೆ ಬರುವಂತಹ ಬೈಂದೂರು ಭಾಗದಲ್ಲೂ ಕೂಡ ಅಲ್ಲಿ ಯಾವಾಗ್ಲೂ ಕೂಡ ಬಿಜೆಪಿಗೆ ಲೀಡ್ ಬರುವಂತದ್ದು, ಅಂದ್ರೆ ಒಂದು ಕಡೆ ರಾಷ್ಟ್ರೀಯತೆ ಮತ್ತೆ ಹಿಂದುತ್ವದ ಕಾರಣಕ್ಕಾಗಿ ಬೈಂದೂರು ಭಾಗದಲ್ಲಿ ಯಾವಾಗ್ಲೂ ಕೂಡ ಬಿಜೆಪಿಗೆ ಲೀಡ್ ಬರುತ್ತೆ. ಇದೀಗ ಹಿಂದುತ್ವದ ಹೆಸರಿನಲ್ಲಿ ಈಶ್ವರಪ್ಪನವರು ಕೂಡ ಬೈಂದೂರು ಭಾಗದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಬೈಂದೂರದಲ್ಲೂ ಕೂಡ ಒಂದಷ್ಟು ಬಿಜೆಪಿಗೆ ಹೊಡೆತ ಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಶಿವಮೊಗ್ಗದ ಸಾಗರ ಇರ್ಬೋದು, ಶಿಕಾರಿಪುರ ಇರ್ಬೋದು, ಜೊತೆಗೆ ಸೊರಬ ಇರ್ಬೋದು, ಎಲ್ಲಾ ಭಾಗದಲ್ಲೂ ಕೂಡ ಈಶ್ವರಪ್ಪನವರು ಯಾವಾಗ ಬಂಡಾಯ ಸ್ಪರ್ಧೆಯನ್ನ ಘೋಷಣೆ ಮಾಡಿದ್ರು ಅಂದಿನಿಂದ ಕೂಡ ನಿರಂತರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಹಿಂದುತ್ವದ ಮುಖಂಡರುಗಳನ್ನ ಭೇಟಿ ಮಾಡ್ತಾ ಇದ್ದಾರೆ, ಜೊತೆಗೆ ಮಹಿಳೆಯರ ಸಮಾವೇಶಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ಈಶ್ವರಪ್ಪನವರು ಬಹಳ ಗಂಭೀರವಾಗಿ ಚುನಾವಣೆಯನ್ನು ಪರಿಗಣಿಸಿರುವಂತದ್ದು ತಮ್ಮ ಪುತ್ರನಿಗೆ ಅನ್ಯಾಯ ಆಗಿದೆ, ಪಕ್ಷದೊಳಗೆ ಒಂದು ಕುಟುಂಬದ ಹಿಡಿತದೆ ಅನ್ನೋ ಮಾತುಗಳನ್ನ ನೇರವಾಗಿ ಹೇಳ್ಕೊಂಡು ಬಂದಿರುವಂತದ್ದು. ಆ ಮೂಲಕ ಬಿಜೆಪಿ ನಾಯಕರು ಸೆಡ್ಡೋಡೆ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಧುಮುಕುವ ಮೂಲಕ ಮತ್ತೊಮ್ಮೆ ತಮ್ಮ ಸ್ಪರ್ಧೆಯನ್ನ ಖಚಿತಪಡಿಸ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ.